ಮಾಡಿ ಇನ್ನು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿರುವವರು ಅದನ್ನು ಉಚಿತವಾಗಿ ಅಪ್ಡೇಟ್ ಮಾಡಿಸಲು ಅವಕಾಶ ಕಲ್ಪಿಸಲಾಗಿದೆ ಇದುವರೆಗೆ ಒಮ್ಮೆ ಅಪ್ಡೇಟ್ ಮಾಡದೇ ಇರುವವರು ಜೂನ್ ಹದಿನಾಲ್ಕರೊಳಗೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಹೊಂದಿರುವವರು ಮುಂದಿನ ಎಂಟು ದಿನಗಳಲ್ಲಿ ಅಂದರೆ ಜೂನ್ ಹದಿನಾಲ್ಕರೊಳಗೆ ತಮ್ಮ ಆಧಾರ್ ವಿವರನ ಹೆಸರು ವಿಳಾಸ ಜನ್ಮ ದಿನಾಂಕ ಇತ್ಯಾದಿ ಬದಲಾವಣೆ ಉಚಿತವಾಗಿ ನಾವೀಕರಿಸಬಹುದು ಯಾಕಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಡಿ ಎ ಐನ್ ನಾಗರಿಕರಿಗೆ ತಮ್ಮ ಆಧಾರ್ನಲ್ಲಿ ದಾಖಲೆಗಳನ್ನು ಆನ್ಲೈನ್ನಲ್ಲಿ ನವೀಕರಿಸಲು ಶುಲ್ಕ ವಿಧಿಸೋದಿಲ್ಲ ಜೂನ್ ಹದಿನಾಲ್ಕರ ನಂತರ ಆಧಾರ್ ಅಪ್ಡೇಟ್ ಮಾಡುವವರು ಶುಲ್ಕ ಪಾವತಿಸಬೇಕಾಗುತ್ತೆ ಡಿಜಿಟಲ್ ಇಂಡಿಯಾ ಇಂಡಿಯಾ ಯೋಜನೆ ಭಾಗವಾಗಿ ಮೈ ಆಧಾರ್ ಪೋರ್ಟಲ್ನಲ್ಲಿ ಉಚಿತ ಆಧಾರ್ ಅಪ್ಡೇಟ್ ಮಾಡ್ಕೋಬೋದು ಒಂದು ವೇಳೆ ಜೂನ್ ಹದಿನಾಲ್ಕು ಆದಮೇಲೆ ಕೂಡ ಉಚಿತವಾಗಿ ಮಾಡಬೇಕಂದ್ರೆ ಐವತ್ತು ರೂಪಾಯಿ ಶುಲ್ಕ ಆಗುತ್ತೆ ನಮ್ಮ ಜನ ಐವತ್ತು ರೂಪಾಯಿ ಮಾಡ್ಸೋರಾಯ್ತು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಇರ್ತಾರೆ ಬಟ್ ಆಧಾರ್ ಅತಿ ಮುಖ್ಯ ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಒಂದಷ್ಟು ಬರ್ತಾ ಇರೋದ್ರಿಂದ ಅದಕ್ಕೆ ಆನ್ಲೈನ್ ಅಲ್ಲಿ ಅರ್ಜಿಗಳನ್ನು ಹಾಕಬೇಕಾಗಿರೋದ್ರಿಂದ ಆಧಾರ್ ಅಪ್ಡೇಟ್ ಬೇಕಾಗಿರುತ್ತೆ ಒಂದಷ್ಟು ಅಡ್ರೆಸ್ಗಳು ಬದಲಾಗಬೇಕಾಗಿರುತ್ತೆ ಏನಷ್ಟು ಏನಾದ್ರು ಕರೆಕ್ಷನ್ಸ್ ಇದ್ರೆ ಸರಿ ಆಗಬೇಕಾಗುತ್ತೆ ಅವೆಲ್ಲ ಇದು ಸೂಕ್ತ ಸಂದರ್ಭ ಹೀಗಾಗಿ ಆದಷ್ಟು ಬೇಗ ಮಾಡಿಕೊಂಡ್ರೆ ಆಧಾರ್ ಅಪ್ಡೇಟ್ ಅನ್ನ ಒಳ್ಳೇದು ಹೇಗೇನು ಕೆಲವೇ ದಿನಗಳು ಬಾಕಿ ಇರೋದು ಜೂನ್ ಹದಿನಾಲ್ಕು ಜೂನ್ ಹದಿನಾಲ್ಕಕ್ಕೆ ಉಚಿತವಾಗಿ ಅಷ್ಟೊಳಗೆ ಅಪ್ಡೇಟ್ ಮಾಡ್ಕೋಬೋದು ಅಷ್ಟೊಳಗೆ ಜೂನ್ ಹನ್ನೋರಂದ ಉಚಿತ ಬಸ್ಸೇ ಜಾರಿ ಆಗುತ್ತೆ ಅಲ್ಲಿ ಟಿಕೆಟ್ ಶಕ್ತಿ ಕಾರ್ಡ್ಗೆ ಆಧಾರ್ ಕಾರ್ಡ್ ಬೇಕು ಶಕ್ತಿ ಸ್ಮಾರ್ಟ್ ಕಾರ್ಡ್ ತೊಳಕೆ ಹೀಗಾಗಿ ಇದೊಂದು ಮುಖ್ಯವಾದ ಅನೌನ್ಸ್ಮೆಂಟು ಆಧಾರ್ ಕಾರ್ಡ್ ಅನ್ನ ಏನಾದ್ರೂ ಅಪ್ಡೇಟು ಕರೆಕ್ಷನ್ಸ್ ಇದ್ರೆ ಆದಷ್ಟು ಬೇಗ ಮಾಡ್ಕೋಬೇಕು